ಯಾರಿಗಾಗಿ ಬಂದೆ ನೀನು ರುಕ್ಮಿಣಿಗಾಗಿ ಬಂದೆ ನಾನು ಬಯಸ್ಕೊಳಕ ಬರೀ ಇಂಥದಯ್ಯ ಅದೇನ ಸುಳಸುಳ ಎದಕ್ಕ ಅಪಾದನೆ ಮಾಡ್ತಿ ಸುಳಸುಳ ಮುಡಿಯ ಶುರು ಮಾಡಿಣ ಮಾಡ್ಲ ಅದ್ರಾಗೇನೈತಿ ಈ ನಮನಿ ಸುಳ ಅಪ ಏನದ ಏನದ ಏನಂತಾರಲ್ಲ ಸುಳ ಅಪರಾಧ ಅಪರಾಧ ಸುಳ್ಳು ಅಪರಾಧ ಹೊರಸಾಗತ್ತಾರ ಗಂಡ ಬೆಳೆ ಬೆಳಗ್ಗೆ ದೌಳ ಪುಣ್ಯದಕ್ಕೆ ಯಾವ್ದೇ ಹಚ್ಕೊಂತ ಹೊಡೆದ್ರೆ ಅಪ್ಪ ಇಕ್ಕ ನಮ್ಮ ಯಾವ್ದೇವ್ರಿಗೆ ಹರಕೆ ಹೊತ್ತಿಲ್ಲ ಹರಕೆ ಹೊತ್ತಾಡ್ದಾಗ ಯಾಕ ಬಾಳ ಮೇಲತಾನೆ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಜಗಳನ ಜಗಳ ಮಾಡೋದು ನೋಡಿ ನಿಮ್ ಖುಷಿ ಆಕೈತಂತ ಫನ್ನಿ ಜಗಳ ಸೀರಿಯಸ್ ಜಗಳ ಗೊತ್ತಿಲ್ಲ ನಮಗಂತರು ನಮ್ಗ ಗೊತ್ತಿಲ್ಲ ನಮ್ಮ ಯಜಮಾನ್ರ ಚಾ ಕಳ್ಸಕತ್ತಾರೆ ಈಗ ಇವತ್ತಿನ ಲಾಗ್ ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೀನಿ ಹಾಲ್ ಕಸಕತ್ತಿನ ಏನು ಹೇಳಿ ಮರತ್ ನಾನ ರಿಂಗ್ ಚೇಂಜ್ ಮಾಡಿದ್ ನೋಡ್ರಿ ನಂಗೆ ಅದು ಇಷ್ಟ ಆದ್ರೆ ಸ್ವಲ್ಪ ದೊಡ್ಡದು ಇದು ಸಣ್ಣ ತಗೋಬೇಕು ಅವತ್ತು ನಂಗೆ ಸಣ್ಣ ಸಿಗಲಿಲ್ಲ ಹಂಗಾಗಿ ಹಿಂಗಾತು ನೋಡ್ರಿ ನಂಗೆ ಎದ್ದಾಗ ಸಲಿಷ್ಟ ಗುಡ್ಸೇನಿ ಹೊರಗೆ ಅಡುಗೆ ಮಾಡ್ಬೇಕು ರೊಟ್ಟಿ ಮಾಡಿಲ್ಲ ರೊಟ್ಟಿ ಖಾಲಿ ಖಾಲಿ ನಾನು ಆಮೇಲೆ ಸಿಗ್ತೇನೆ ವೆಂಕಟೇಶ್ವರ ಕಂಟಿನ್ಯೂ ಮಾಡಿ ನಾ ಬ್ರಷ್ ಮಾಡ್ಕೊಂಡು ಬರ್ತೇನೆ ಇದ್ರಾಗ ಹಾಲ್ ಹಾಕಿನ್ರಿ ಈಗ ಹಾಲಿನಾಗ ನೀರ್ ಹಾಕಿನಿ ನೀರಿನಾಗ ಚಾ ಪುಡಿ ಹಾಕ್ಬೇಕು ಏ ಬಿಲ್ ಕೇಳ ಹಾಲಿನ ಬರ್ರಿ ಚಾ ಮಾಡ್ಕೊಂಡ ಚಾ ಕುಡ್ದ ಮುಂದಿನ ಕೆಲಸ ಮಾಡೋಣ್ರಿ ಈಗ ನಮಗೂ ಮೂಡ್ ಇಲ್ರಿ ಈಗ ನೋಡ್ರಿ ಈಗ ತಲೆ ಬಾಚ್ಕೊಂತ ಅಂದ್ರೆ ಹೆಂಗ್ ಕಾಂತಿವಿ ಹುಡುಗ ಅಂದ್ರೆ ಹೆಂಗ ಕಾಂತೀವಿ ನೋಡ್ರಿ ನಮಗ ಏನಂದ್ರ ಗೌರಿ ಹಾಲ ಗೌರಿ ಹಿಂಡ್ಕೊಂಡ್ ಬಂದ್ ಕಟ್ಲಿ ಚಾ ಬೇಕ್ರಿ ನಮಗ ಇದು ನಮ್ ಹೆಣ್ಮಗಳು ಆಗತ್ತಿಲ್ರಿ ನಮ್ಮ ಹೆಣ್ಮಗಳು ಆಗತ್ತಿಲ್ರಿ ಮನುಷ್ಯ ಹತ್ ನೋಡ್ರಿ ಚಾ ಬಂತ ನೋಡ್ರಿ ಚಾ ಬಂತ ನೋಡರಿ ಚಾ ಬಂತ 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 ಇದು ಹೆಣ್ಮಗಳು ಆಗತ್ತಿಲ್ಲ ಏನ್ ಮಾಡುದ್ರಿ ಅದ್ರ ಚಾ ಮಾಡಂಗಿಲ್ಲ ಬಿಡಂಗಿಲ್ಲ ನಾವ ಮಾಡ್ಕೊಂಡ್ ಕುಡಿಬೇಕು ನೋಡ್ರಿ ಯಾರ್ಯಾರ ಮನ್ಯಾಗ ಚಾ ಮಾಡ್ಕೊಂಡ್ ಕುಡಿತೀರಿ ಹೇಳ್ರಿ ನಮ್ ನಮ್ ಮನ್ಯಾಗ ಹತ್ರ ನಾನಾ ಗೌರಿ ಆ ಹಿಂದು ಗೌರಿ ಹಿಂಡ್ಕೊಂಡ್ ಬಂದ್ರೆ ಚಾ ಮಾಡ್ಕೊಂಡ್ ಕುಡಿಬೇಕು ನೋಡ್ರಿ ನಮ್ಮ ಬರ್ರಿ ಈಗ ಗರಂ ಗರಂ ಚಾ ಕುಡ್ರಿ ನಮ್ಮ ಗೌರಿ ಶುದ್ಧ ಹಾಲಿನಿಂದ ತಯಾರ ಮಾಡಿದಂತ ಚಾ
ಕುಡಿನು ಬರ್ರಿ ಈಗ. ಸುಮ್ ಬರಿ ಬೇಡ, ನಮ್ಮ ಹುಡುಗ ಹೆಸರು ಮಾಡಕತ್ತಾನೆ ಬರೀ ಫ್ರೆಂಡ್ ಸರ್ ನನ್ ಗಂಡ ಈಗ ಶಾಖಾಶಾರ ಮುಂಜಾ ಹಾಕ್ಲಿಲ್ಲ ಬರೀ ಬೈದ ಬೈದ ಹಿಂಗಾದ್ರೆ ಹೆಂಗ್ ಬದುಕೋದ್ ಹೇಳ್ರಿ. ಈಗ ಮನಿ ಕಾಟ ಕೊಟ್ರ ಇರ್ಬೇಕು ತಗೊಂಡು ಹೋಗ್ಬೇಕು ಹೇಳ್ತಾವ. ನೀವ್ ಹೆಂಗ್ ಬಾಳ ಸಮಾಧಾನ ಅದನ್ನ ಸೈಲೆಂಟ್ ಅದನ್ನ ಅವನು ಸೈಲೆಂಟ್ ಅಲ್ಲ ವೈಲೆಂಟ್ ಕಿಲ್ಲರ್. ನಿಮ್ ಗೊತ್ತಿಲ್ಲ ಅವ್ನ ಕೈ 17 ವರ್ಷ ಆತ್ ನಾನ್ ಸಂಸಾರ ಮಾಡಾಕದೆ ನನಗ್ ಗೊತ್ತ ಅವ್ನ ಕೈ ಏನಂತ ಹೇಳಿ. ನಮ್ ಲೋಕಲ್ ಭಾಷೆದೊಳಗ್ ಹೆಂಗ್ ಬೈತಾರೆ ಅಂತ ಹೇಳಿದ ಕಿವಿಯೊಳಗ್ ರಕ್ತ ಬರ್ತದೆ. ಅದಕ್ಕೆ ಹೇಳಾಕಿಲ್ಲ, ಅದಕ್ಕ ನಾನು ಹುಡಿಯೋ ಶುರು ಮಾಡ್ಬೇಕಾದ್ರೆ ಮನೆಯವ್ರಿಗೆ ಹೇಳ್ತೀನಿ, ಏ ಹುಡಿಯೋ ಶುರು ಮಾಡಿ ಸುಮ್ಮೀರ ಅಂತೇಳಿ. ಇವಾಗ ಸ್ಪೆಷಲ್ ಅಂತ ಏನೂ ಇಲ್ಲ, ನನ್ನ ಕಾಲ ಚಪ್ಪ ನಿನ್ನ ಹೆಸರ್ಲೆ ಲೋನ ನನ್ನ ಹೆಸರ್ಲೆ ಗಾಡಿ ಅರ ನಿನ್ನ ಹೆಸರ್ಲೆ ಮಾಡಂತಿ ಲೋನ್ ಅರ ನನ್ನ ಹೆಸರ್ಲೆ ಮಾಡಂತಿ. ಕಾರ್ನು ಐತಿ, ಬೈಕ್ನು ಐತಿ, ಸೈಕಲ್ ಐತಿ, ಎಲ್ಲ ಐತಿ. ಒಂದ್ ಸ್ಕೂಟಿ ಕೊಡಿಸ್ ನನ್ ಸ್ಕೂಟಿ ಹೊಡಿಯಕ್ ಬರಂಗಿಲ್ಲ, ಸ್ಕೂಟಿ ಕಲ್ಕೋಬೇಕಂತ. ಕಲ್ಕೊಳಕ್ ಯಾವ ಗಾಡಿನೂ ಇಲ್ಲ. ಹಂಗಾಗಿ ಸೆಕೆಂಡ್ ಹ್ಯಾಂಡ್ ತಗೊಂಡ್ರ ನೀವು ಹೇಳಿದ್ರಿ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ತಗೋರಿ ಅಂತ ಹೇಳಿ ಕಲ್ಕೊಳಕ್ ಇದಕ್ಕೆ ಕಲ್ಕೊಂಡಿದ್ದ. ಆಮೇಲೆ ಶೋರೂಮ್ ಡೆಲಿವರಿ ಕೊಡಿಸಿ ರಾತ್ ಇಲ್ಲ ಅಂದ್ರೆ ಇಲ್ಲ ಅದ್ರೊಳಗೆ ತಳ್ಕೊಂಡು ಹೋದ್ರೆ ಆತ ಅಂತ ಹೇಳಿ. ನಂಗೆ ಬೈಕ್ ರೈಡ್ ಅಂತ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಸ್ಕೂಟಿ ಕಲ್ಕೊಂಡ್ ಆಮೇಲೆ ಸ್ಕೂಟಿ ಕಲ್ಕೊಂಡ್ರೆ ಮತ್ತ ಸ್ಕೂಟಿ ಗಾಡಿ ಹಾಕಿ ಹೆಸರ್ಲೆ ಮಾಡ್ಬೇಕಾತ ಲೋನ್ ನನ್ನ ಹೆಸರ್ಲೆ ಮಾಡ್ಬೇಕಾತ ಇದ್ ಎಲ್ಲಾರು ಹಾಕತ್ತ ನೋಡ್ರಿ ಯಾವ ಇದು ನ್ಯಾಯ. ಹೌದು ನಮ್ಗೆ ಗೊತ್ತಿಲ್ಲ ಕರೇನ ನೀವ್ ಹೇಳ್ರಿ. ಮತ್ ಇನ್ನೊಂದು ಏನೋ ನೆನಪಾಗಿತ್ತ, ಇದು ಹಾಲಿನ ರೇಟ್ ನೋಡ್ರಿ, ಪ್ಯಾಕೆಟ್ ರೇಟ್ ಜಾಸ್ತಿ ಆಗ್ಯಾವ ಅಂತ. ಈಗ ನಾವು ನಮ್ ಗೌರಿ ಹಾಲಿನ ರೇಟ್ ನಾವು ನಮ್ ಗೌರಿ ಹಾಲು ಹಾಕ್ತೇವಲ್ಲ ಅದಕ್ಕ ರೇಟ್ ಜಾಸ್ತಿ. ಇಲ್ಲಿ ಹಾಲು ಹಾಕ್ಸ್ಕೊಳ್ಬೇಕಲ್ಲ ರೇಟ್ ಜಾಸ್ತಿ ಮಾಡಂತ ಅಂತಂದ್ರೆ ಈಗ ರೇಟ್ ಜಾಸ್ತಿ ಆಗೈತಲ್ರಿ ಅಂತಂದ್ರ ಪ್ಯಾಕೆಟ್ ರೇಟ್ ಜಾಸ್ತಿ ಆಗಿದೆ, ರೈತರ ಹಾಲಿನ ರೇಟ್ ಜಾಸ್ತಿ ಆಗಿಲ್ಲ. ನಮ್ ಹಾಲ್ ಡೈರಿಗೆ ಹಾಕೋದ ಅಂದ್ರೆ ನಾವು ಹೋಗಿ ಹಾಕಂಗಿಲ್ಲ, ಅವ್ರ ಬಂದು ಇದನ್ ಮಾಡ್ಕೋತಾರ ಸ್ವಲ್ಪ ಕಡಿಮೆ ತಗೋತಾರ. ಯಾಕಂದ್ರೆ ದಿನ ಅಂದ್ರೆ ನಮ್ಗೂ ಹೋಗಕ್ ಆಗಿಲ್ಲಲ್ಲ. ಹಂಗಾಗಿ ಬೇಕಾರ ನೀವು ನ್ಯೂಸ್ ಅಲ್ಲಿ ನೋಡ್ರಿ ಅಂತಂದ್ರ ನಾವು ನ್ಯೂಸ್ ಅಲ್ಲಿ ನೋಡೋದಕ್ಕಿಂತ ನಮ್ ಸದ್ಕೆ ಬರ್ಸೋದಾರಲ್ಲ, ಎಲ್ಲಾ ಮಾಹಿತಿ ಗೊತ್ತಿರ್ತಿದ್ದಾರೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊನಿ. ಹೇಳ್ರಿ ಹೆಂಗ ಏನಂತ ಹೇಳಿ. ಹೆಂಗ್ ನೋಡ್ರಿ ರೈತರಿಗೆ ಏನಂದ್ರೆ ಏನು ಲಾಭ ಇಲ್ಲ. ತರಕಾರಿ ತರಕಾರಿ ರೇಟ್ ಜಾಸ್ತಿ ಆದ್ರೂ ರೈತರಿಗೆ ಲಾಭ ಇಲ್ಲ, ಅದನ್ನ ಮಾರಾಟ ಮಾಡೋರಿಗೇನು ಲಾಭ. ಮೊದ್ಲ ಮಳಿ ಒಂದ್ ಹೋಗೈತೆ ಅಳಗಾಲ ಆಗಿ, ಮಳಿ ಇಲ್ಲ, ಬೋರ್ ನೀರೆಲ್ಲ ಕಡಿಮೆ ಆಗ್ಯಾವು. ಹಿಂಗಾದ್ರೆ ಮತ್ತೆ ತರಕಾರಿ ರೇಟ್ ಜಾಸ್ತಿ ಆಗಿ ಆಕೈತಿ. ಎಲ್ಲಾದ್ರೂ ಮೋಡ ಬಿತ್ತನೆ ಅದಾದ್ರೂ ಮಾಡಿದ್ರೆ ರೈತರಿಗೆ ಬಹಳ ಬಹಳ ಹೆಲ್ಪ್ ಆಕೈತಿ. ಅವ್ರವ್ರನ್ನ ಸಾಯಕತ್ತಾರ ಬಡದಾಡಿ. ನಾವು ನಮ್ಗೆ ಅಧಿಕಾರ ನಮಗ್ ಅಧಿಕಾರ ಅಂತ ಇನ್ನು ರೈತರುಗಳು ಎಲ್ಲಿ ಕೇಳ್ಬೇಕು ಹೇಳ್ರಿ. ಕರೆಗೆ ನಂಬ್ತಿರ್ಲ ಗೊತ್ತಿಲ್ಲ, ಈಗ ಎರಡ್ ಮಳೆ ಆದಲ್ಲ, ಅವ್ ಎರಡ್ ಮಳೆ ಆಗ್ಲಿಲ್ಲ ಅಂದ್ರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಕೈತಿ ಎಲ್ಲಾ ಕಡೆ. ನಮ್ ರಾಜಕಾರಣಿಗಳು ಅದೆಲ್ಲ ಬೇಕಾಗಿಲ್ರಿ, ಯಾರು ಒಬ್ಬ ಸ್ಟಾರ್ ನಟಿಂದ ಸ್ಟಾರ್ ನಟಿದು ನಟಂದು ಏನಾರಾಗ್ಲಿ ಹೀರೋಗಳದ್ದು ಏನಾರಾಗ್ಲಿ ಅದನ್ನ ಹೇಳುತ್ತಾರ. ಆಮೇಲೆ ಸ್ಟಾರ್ ರಾಜಕಾರಣಿಗಳು ಇರ್ತಾರಲ್ಲ ಅವರು ಸ್ಟಾರ್ ಹೀರೋ ಎಲ್ಲ ರಾಜಕಾರಣಿಗಳು ನ್ಯೂಸ್ ಚಾನೆಲ್ ದವರು ಅದನ್ನ ಹೇಳುತ್ತಿರ್ತಾರ, ರೈತರ ಬಗ್ಗೆ ಯಾರು ಏನು ಹೇಳಂಗಿಲ್ಲ. ಸುಮ್ ನನ್ನ ಅನಿಸಿಕೆ ಹೇಳ, ಈ ದರ್ಶನ ಅವ್ರದ್ದು ಎಷ್ಟೊಂದು ಹೈಲೈಟ್ ಮಾಡಿ ನ್ಯೂಸ್ ಚಾನೆಲ್ ದವ್ರು ತೋರ್ಸಾಕತ್ತಾರ. ಈಗ ನೋಡ್ರಿ ಅದೇ ಒಬ್ಬರು ಜನಸಾಮಾನ್ಯರು ಏನಾದ್ರೂ ಆಧಾರ ಕೇಸ್ ಆಗಿತ್ತಂದ್ರ ಅದನ್ನ ಯಾರು ಹೈಲೈಟ್ ಮಾಡ್ತಿರ್ಕಿಲ್ಲ. ಪೊಲಿಟಿಷಿಯನ್ ದವರಾಗಲಿ ನ್ಯೂಸ್ ಚಾನೆಲ್ ದವರಾಗಲಿ ಯಾರು ಹೈಲೈಟ್ ಮಾಡ್ತಿರ್ಲಿಲ್ಲ. ಸೆಲೆಬ್ರಿಟಿ ಹೌದು ಹೈಲೈಟ್ ಮಾಡಬೇಕು ಇಲ್ಲಂತಲ್ಲ, ಬಟ್ ಎಷ್ಟು ಇರ್ಬೇಕು ಎಲ್ಲಾ ಕಡೆನು ಗಮನ. ದೇಶದಲ್ಲಿ ಎಷ್ಟೊಂದು ಈಗ ಎಲ್ಲಾದ್ರದ್ದು ಬೆಲೆ ಏರಿಕೆ ಆಗತ್ತೆ, ಮತ್ತೆ ರೈತರಿಗೆ ಎಲ್ಲಾ ರೀತಿಯಿಂದ ಕಷ್ಟ ಆಗತ್ತೈತಿ. ಅದ್ರ ಬಗ್ಗೆ ಒಂಚೂರು ಹೇಳಂಗಿಲ್ಲ, ಯಾಕಂದ್ರೆ ಅವ್ರು TRP ಬೇಕು, ವ್ಯೂಸ್ ಬೇಕು, ಲೈಕ್ ಬೇಕು, ದುಡ್ಡು ಬೇಕು. ಅದರಿಂದ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಮಾಡ್ತಾರೆ, ಕೋಟಿ ಕೋಟಿ ಸಂಪಾದನೆ ಮಾಡೋರು. ಈಗಂತೂ ಒಂದು ಪ್ರಜ್ವಲ್ ಕೇಸ್ ನಿಂದ ಹಿಡ್ಕೊಂಡು ದರ್ಶನ್ ಅವ್ರ ವರ್ಗಿನೂ ಕೋಟಿ ಕೋಟಿ ದುಡ್ಡು ಮಾಡ್ಯಾರಂತ ಹೇಳುತ್ತೆ. ನಾನು ಸಣ್ಣ ತಪ್ಪ ಗೊತ್ತಿಲ್ಲ, ಬಟ್ ರೈತರ ಬಗ್ಗೆ ರೈತರಿಗೆ ಎಷ್ಟು ಸಮಸ್ಯೆ ಆಗತ್ತೆ ಅಂತಂದ್ರೆ, ಯಾಕಂದ್ರೆ ಪರ್ಸ್ನಲ್ ನಾವು ರೈತರು ಆಗಿರೋದ್ರಿಂದ ನಾನು ಹೇಳಕತ್ತೀನಿ. ಈಗ ನಾವು ಹೆಸರು ಹಾಕಿ ನೋಡ್ರಿ, ಮಳೆ ಇಲ್ಲ, ಮಳೆ ಆದ್ರೆ ಅದು ಕಾಯಾಗಿ ಹೂ ಬಿಟ್ಟು ಕಾಯಿ ಹಾಕೈತಿ, ಮತ್ತ ಮಳೆನಾಯಿ ಮತ್ ಇನ್ನೊಂದ ಹುಳಿ ಇಲ್ಲಲ್ಲ ಅಷ್ಟು ರುಚಿನಾಗಿರೋ ಉಪ್ಪಿನಕಾಯಿ ಮುಂದಿನ ವರ್ಷ ತಿನ್ಬೇಕಲ್ಲ, ಬರೀ ವಾಸ್ನಿ ನೋಡಿದ್ ಹಿಡಿದ ಅವನ ಅಂದ್ರ ಮುಂದಿನ ವರ್ಷ ಇದು ಆಕ್ಚುಲಿ ಚೆನ್ನಾಗಿರೋದು ಬರ್ತಾವ ಉಪ್ಪಿನಕಾಯಿ. ನಾನು ನಮ್ ಗಂಡ ಯಾವ್ದಾದ್ರು
ಚಾಲೆಂಜ್ ವಿಡಿಯೋನ ಮಾಡೋದಾದ್ರೆ ಐದೇ ನೀವ ಕೊಡ್ರಿ ನನಗೆ, ನನ್ನ ಮೈಂಡ್ ಓಡಂಗಿಲ್ಲ. ಇದನ್ನ ಹೇಳಿ, ಗಾಡಿ ನನ್ನ ಹೆಸರು, ನಿನ್ನ ಹೆಸರ್ಲೇ ಲೋನ್, ನನ್ನ ಹೆಸರು ಗಾಡಿ ಅವ್ರ ಹೆಸರು ಕಾರ್ ನಿನ್ನ ಹೆಸರ್ಲೇ ಮಾಡಿಲ್ಲ ಅಂತ ಅಂದಿನಿ. ಈಗ 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 ಕಾರ್ ನೀನ್ ಗಾಡಿ ನನ್ನ ಹೆಸರ್ಲೇನು ಮಾಡಿದ್ರ, ಲೋನ್ ನನ್ನ ಹೆಸರ್ಲೇನ ಮಾಡಿದ್ರ ಲೋನ್ ಹಣ ತುಂಬಬೇಕ. ಹೌದು, ಅದಕ್ಕ ನಮ್ಮ ಇಲ್ಲ, ನಾ ರೊಕ್ಕ ಕೊಟ್ರು ನೀನ ಹೋಗಿ ತುಂಬರ್ಬೇಕಲ್ಲಿ. ಬ್ಯಾಡ್ ಬ್ಯಾಡ್, ನಾ ಒಂದ್ ತಿಂಗಳ ನಮ್ಮ ಅಪ್ಪನ ಊರಿಗೆ ಹೋಗ್ತೀನಿ, ಅಲ್ಲಿ ಲೋನ್ ಐತಿ ಕಲ್ಕೋತೀನಿ ಬರ್ತೇನೆ. ಕಲ್ಕೋ ಕಲ್ಕೋ ಅಲ್ಲಿ ನಿಮ್ಮ ಅಪ್ಪ ಕೊಡಿಸ್ತಾನ ಲೋನ್ ತಗೊಂಡ್ ಬಾ. ನಮ್ಮ ಅಪ್ಪ ನನ್ನ ಭೂಮಿ ಮ್ಯಾಗ ತಂದ್ ಬಿಟ್ಟರ ಸಾಕು, ಬಿಟ್ಟಾರ ಬಿಟ್ಟಾರ ಬಿಟ್ಟಾರ, ನನಗೆ ಬದುಕಾಕ ಇದಿ ಮಾಡಕ್ ಬಿಟ್ಟಾರ. ನೀನು ಹೆಂಗ್ ಬದುಕಬೇಕ ಅನ್ನೋದು ಕಲ್ಸ್ಯಾರ ಸಾಕು. ನಾನು ನಮ್ಮ ಅಪ್ಪಗ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ, ಎಲ್ಲ ನಿನ್ಗ ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಮತ್ ನೋಡ. ಏನು ಕೊಟ್ಟಿಲ್ಲ, ಮೊಬೈಲ್ ಕರೆನ್ಸಿ, ಟಿವಿ ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಇಬ್ಬಂದ್ರೆ ಮಾಡಿಸ್ತೇವೆ. ಮತ್ತಿನ್ನ ನಮ್ಮನ್ಯಾಗ ಟಿವಿ ಇದೆ, ನೀವ ಏನ್ ನೋಡ್ರಿ ಇಲ್ಲ? ಅಲ್ಲ ಅಲ್ಲಿ ಎರಡ್ ಸಲ ರೆಕಾರ್ಡಿಂಗ್ ರೆಕಾರ್ಡಿಂಗ್ ತೋರಿಸ್ತಾನ. ನಮ್ಮನ್ಯಾಗ ಟಿವಿನ ಇಲ್ಲ, ನಮ್ ತವರ್ನ್ಯಾಗ ಮೊದಲು ರಿಚಾರ್ಜ್ ಮಾಡಿಸಿಲ್ಲ. ನಮ್ಮ ಅಣ್ಣ ಮಾಡಿಸ್ತಾರ ನಮ್ಮ ಅಪ್ಪ, ಯಾವಾಗ ನಮ್ಮ ಹೋಗಿ ಕೇಳಿದ್ರೆ ಬೈತೇನೆ ನಮ್ ನಮ್ಮನೆಯವ್ರು ಏನ್ ಅನ್ಕೊಂಡ್ ಬಿಟ್ಟಾರ, ಅವ್ರ ಭ್ರಮೆಯಲ್ಲಿ ಬದಕಾತ್ ಬಿಟ್ಟಾರ. ನಮ್ಮಪ್ಪನ ಮೋಹನ್ ಖರ್ಚು ಎಲ್ಲ ನಾನ ನೋಡ್ಕೋತೇನೆ ಅಂತ ನೋಡ್ಕೋಬೇಕಾದ್ರೆ ನನ್ ಗಂಡನಿಗಿದ್ ನಾನ್ ಜಾಸ್ತಿ ಕಂಜೂಸ್ ಅನ್ನೋದು ನನ್ ಗಂಡ ಗೊತ್ತಿಲ್ಲ. ನಾನ್ ಏನಂದ್ರೆ ಏನು ಕೊಡಂಗಿಲ್ಲ ನಮ್ಮ ಅವನ ಅಪ್ಪಗ, ಅದನ್ನ ಯಾವಾಗ್ಲಾದ್ರೂ ಕೊಟ್ಟಿರ ಏನೋ ಒಂದ್ 500 ರೂಪಾಯಿ ಕೊಟ್ರೆ ಅದನ್ನ ಸಾಯೋರ್ಗುನು ಹಂಗಿಸ್ತಾರ ನಮ್ಮನೆಯವ್ರು. ಈ ತರ ಆದ್ರೆ ಹೆಂಗ ಬದುಕೋಣ ಹೇಳ್ರಿ ನೀವ? ಇದೆಲ್ಲ ಹೋಗ್ಲಿ, ನಮ್ ಜಗಳದ ಸಿಗ್ಲಿ ಅಂತ ಅನ್ಕೊಳಕ್ ಬಿಡ್ರಿ. ಸ್ಕೂಟಿ ನಾನು ಸೆಕೆಂಡ್ ಹ್ಯಾಂಡ್ ತಗೋತೇನೆ. ನನ್ ಗಂಡ ನನ್ ಫ್ರೆಂಡ್ ಅಟ್ ಹೆಲ್ಪ್ ಮಾಡಕತ್ತಾಳ, ನನ್ ಗಂಡ ಒಂದಿಟ್ಟು ಹೆಲ್ಪ್ ಮಾಡಿದ್ರೆ ಸರಿ ಹೋಗ್ತೈತಪ್ಪ. ಇವ್ರು ಹೆಲ್ಪ್ ಮಾಡಕ ರೆಡಿ ಇಲ್ಲ, ಏನ್ ಮಾಡೋದು ನನ್ಗೆ ಗೊತ್ತಾನಿಲ್ಲ. ನನ್ ಫ್ರೆಂಡ್ ಮೊನ್ನೆ ರೊಕ್ಕ ಹಾಕ್ಯಾಳಂತ, ಇವ್ರು ಕೊಡ್ಬೇಕಲ್ಲ, ಇವ್ರೊಂದ್ 20 ಸಾವಿರ ರೂಪಾಯಿ, ಯಾಕಂದ್ರೆ 30 ಸಾವಿರ ರೂಪಾಯಿ ಕೊಟ್ಟಾಳ. ಇವ್ರೊಂದ್ 20 ಸಾವಿರ ರೂಪಾಯಿ ಕೊಟ್ರು ಅಂದ್ರೆ ಸರಿ ಹೋಗ್ತೈತಿ, ಯಾಕಂದ್ರೆ ಹೊಸದಕ್ಕಂದ್ರೆ ಭಾಳ ಬೇಕು. ಮತ್ತೆ ನಾನು ಕಲ್ಕೊಂಡಿಲ್ಲಲ್ಲ, ಕಲ್ಕೋಬೇಕು ಅದಕ್ಕಾಗಿ. ಆದ್ರೆ ಬಿದ್ರು ಏನೋ ಆದ್ರೂ ನಡೀತೈತಿ ಹೇಳಿದಲ್ಲ, ಪರ್ಫೆಕ್ಟ್ ಆಗಿ ಕಲ್ಕೊಂಡಿನ ಬೈಕ್ ಕಲ್ಕೋತೆ. ನನ್ನ ಸ್ಕೂಟಿ ಇದನ್ನ ಎಷ್ಟು ಬರ್ತೈತೆ ಅಷ್ಟಕ್ಕೆ ಮಾರಿಬಿಡೋದು. ಬೈಕ್ ಇರ್ತೈತೆಲ್ಲ ಆರಾಮ್ಸೆ ನೋಡಿ, ಬೈಕ್ ಅಂದ್ರೆ ಇಷ್ಟ ನಮ್ಗೆ ಸಿಕ್ಕಾಬಿಟ್ಟು ಕ್ರೇಜ್ ನಮ್ಗೆ ಬೈಕ್. ಲಾಂಗ್ ರೈಡ್ ಹೋಗ್ಬೇಕು ಬೈಕ್ ನಾನು. ಈಗೆಲ್ಲ ಹೆಣ್ಮಕ್ಳು ಸಿಕ್ಕಾಬಿಟ್ಟು ಸ್ಟ್ರಾಂಗ್ ರೀ, ಧೈರ್ಯ. ನಾವಂಗೆಲ್ಲರೂ ಹೋಗೋದು ನೋಡಿದ್ರೆ ಕೆಲವರು ನೀವು ಲಕ್ಕಿ ಅಂತ ಹೇಳ್ತೀರಿ, ಲಕ್ಕಿ ಅಲ್ಲ ಅಂದ್ ಲಕ್ಕಿ ನನ್ನ ಕರೆನ. ನಮ್ಮ ನೀರನ್ನ ಅಷ್ಟೊಂದು ಪರ್ಮಿಷನ್ ಕೊಡಂಗಿಲ್ಲ. ಹಾ, ಇನ್ನೊಂದು ಹೇಳ್ಬೇಕಂತ ಅನ್ಕೊಂಡು, ಫ್ರೀ ಬಸ್ ಐತಲ್ಲ. ಹೌದು, ಯಾಕಂದ್ರೆ ಇನ್ನೊಮ್ಮೆ ಯಾವ ಸರ್ಕಾರದವ್ರನ್ನು ಫ್ರೀ ಅಂತ ಯಾವ್ದು ಘೋಷಣೆ ಮಾಡಬಾರ್ದ, ಎಲ್ಲನೂ ಯುಟಿಲೈಸ್ ಮಾಡ್ಕೋಬೇಕು. ಹೌದು, ಫ್ರೀ ಬಸ್ ಇಂದ ನಾನು ಆಲ್ ಕರ್ನಾಟಕ ಟ್ರಿಪ್ ಮಾಡ್ಬೇಕಂತ ಅನ್ಕೊಂಡೇನಿ ಫ್ರೀ ಬಸ್ ಅಲ್ಲಿ. ನಮ್ಮ ಮನೆಯವ್ರ ಪರ್ಮಿಷನ್ ಸಿಕ್ಕ್ರಿ, ಇದಕ್ಕೆ ನೀವೇನಂತೀರಿ ಹೇಳ್ರಿ? ನನ್ನ ಜೊತೆ ಯಾರಾದ್ರೂ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ರಿ. ಟೆಂಪಲ್ ರನ್ ಬಸ್ ಅಲ್ಲಿ, ಫ್ರೀ ಬಸ್ ಅಲ್ಲಿ ಎಲ್ಲೆಲ್ಲ ಅನುಕೂಲ ಐತಲ್ಲ ಅಲ್ಲೆಲ್ಲೇ ನೋಡೋಣ ಏನೇನಕ್ಕೈತೆ ಅಂತ ಗೊತ್ತಿಲ್ಲ. ನಿಮ್ಮ ಜೊತೆ ಯಾರಾದರೂ ಫ್ರೆಂಡ್ಸ್ ಅಥವಾ ನೀವು ಯಾರಾದರೂ ಜಾಯ್ನ್ ಆಗ್ಕೇನಂದ್ರೆ ಬರೀ ಹೋಗಿ ಸುತ್ತಾಡ್ಕೊಂಡು ಬರೋಣಂತ, ಯಾಕಂದ್ರೆ ಗೌರ್ಮೆಂಟ್ದವ್ರಿಗೆ ಇನ್ನೊಮ್ಮೆ ಅರಿವಾಗಬೇಕು. ಆ ಥರ ಯಾವುದನ್ನು ಫ್ರೀಯಾಗಿ ಕೊಡಬಾರ್ದು ಅಂತೇಳಿ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾವು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿಲ್ಲ, ರಿಚ್ ಫ್ಯಾಮಿಲಿಯವ್ರವ್ರ ಒಂದು 4 ಜನ ಈ ಕಡೆ ನಮ್ಮ ಸೈಡ್ದವ್ರನ್ನ 4 ಅಥವಾ 6 ಜನ ಏನೋ ಏನು ಅಂದ್ರೆ ಅಷ್ಟು ಜನ ಕೂಡ್ಕೊಂಡ ಅವ್ರು ಎಲ್ಲ ಫ್ರೀ ಬಸ್ ಆದಾಗಿನ ಸುಟನ್ನು ಎಲ್ಲ ಪ್ಲೇಸ್ ನೋಡಿದ್ರಂತ ಕರ್ನಾಟಕದಲ್ಲಿ ಒಂದನ್ನು ಮಿಸ್ ಮಾಡಿಲ್ಲಂತ. ಯುಟಿಲೈಸ್ ಮಾಡ್ಕೊ, ಯಾಕೆ ಹೌದು ಘೋಷಣೆ ಮಾಡಿ ಅದೆಲ್ಲ ಯುಟಿಲೈಸ್ ಮಾಡ್ಕೋಬೇಕದನ್ನ ಅಂತೇಳಂತಂದ್ರೆ ನಮ್ಗೆ ಶಾಕ್ ಆತ. ಆಮ್ಯಾಗ ನನಗೆ ಐಡಿಯಾ ಬಂತು, ಹಿಂಗೆ ಇರ್ತೈತಲ್ಲ ಫ್ರೀ ಬಸ್, ಅಟ್ ಲೀಸ್ಟ್ ಬಸ್ಸಿಂದ ಚಾರ್ಜ್ ಆದ್ರೂ ಉಳಿತೈತಲ್ಲ, ಅವಾಗ ಗಂಡುಗಳು ಕಳ್ಸ್ಕೊಡ್ಬೋದು. ಇನ್ನೂ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳಿರಿ, ಇವತ್ತಿನ ಲಾಗ್ ಇದಾತ್ ನೋಡಿ, ಸೋಷಿಯಲ್ ಮೀಡಿಯಾದಲ್ಲೇ ಐತಿ ಹೇಳಿ. ನಾನು ಸುಡಿ ಚಾಕ್ ಕೊಡಂಗಿಲ್ಲ, ಹಂಗಾಗಿ ನಿಮ್ಮ ಜೊತೆ ಮಾತಾಡಕತ್ತೇನೆ. ಹೆಂಡತಿರು ಟ್ರಿಪ್ ಗಂಡುಗಳದ ವನವಾಸ ಅಂತೇಳಿ, ಹಂಗೇನಿಲ್ಲ, ಈಗೇನು ಕೆಲಸನೂ ಇಲ್ಲ ಹೊಲದಾಗ, ಹಂಗಾಗಿ ತಿಂಗಳು ಒಂದ್ಸಲ ಅನ್ನೋದ್ರೂ ಎಲ್ಲಾದರೂ ಹೋಗ್ಬೇಕಂತ ಅನ್ಕೊಂಡವಿ. ಕೆಲವೊಂದು ಪ್ಲೇಸ್ನ ನನ್ನ ಜೊತೆ ನಿಮಗೂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡು ನೋಡೋಣ ಏನಕ್ಕೈತಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಇದಕ್ಕೆ, ಹೋಗ್ಬೇಕಾ ಹೋಗ್ಬಾರ್ದು ಅಂತ ಹೇಳಿ. ಭಾಷೆ ಹೋಗ್ಬೇಡ ಅಂತ ಹೇಳ್ತಾರ, ನನ್ನ ಬಿಟ್ಟ ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರ. ಆದ್ರೆ ಇಬ್ರು ಹೋಗಕ್ಕೆ ಆಗಂಗಿಲ್ಲ ನಾವಿರೋ ಸಿಚುವೇಶನ್ ಅಲ್ಲಿ ಈಗ, ಹಂಗಾಗಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಇಬ್ರು ಹೋಗಿರ್ತೀವಿ. ಇಲ್ಲಾಂದ್ರೆ ಟೆಂಪಲ್ ರನ್ನಲ್ಲಿ ಆರಾಮ್ಸೆ ಒಬ್ಬಳೇ ಹೋಗ್ಬಾರ್ಬೋದು, ಫ್ರೀ ಬಸ್ ಐತಿ. ಕೆಲವೊಂದ್ ಕಡೆ ಫ್ರೀ ಬಸ್ ಇಂದ ಯೂಸ್ ಮಾಡ್ಕೊಂಡು ಇನ್ನೊಂದ್ ಕಡೆ ಇಲ್ಲದೆ ಇರೋದು ಪ್ರೈವೇಟ್ ಬಸ್ಸಿಗೆ ಹತ್ತಿ ಹೋಗ್ಬೋದು ಅಷ್ಟೇ ನೋಡ್ರಿ. ನನ್ನ ತಲೆ ಸ್ನಾನ ಮಾಡ್ಬೇಕು, ಹಂಗಾಗಿ ಇನ್ನೂ ಹೆಚ್ಚುಕೊಳ್ಳುತ್ತೇನೆ. ಮೊನ್ನೆನ ಮಾಡಿದ್ನಿ, ಇವತ್ತಿಗೆ 5 ಡೇ, ಹಂಗಾಗಿ ತಲೆ ಸ್ನಾನ ಮಾಡಿ ಜಗಲಿ ಮೈನ್ ದೇವರ ಪೂಜೆ ಮಾಡ್ಬೇಕಲ್ರಿ.
ನಮ್ಮನೆಯವ್ರ ಪೂಜೆ ಮಾಡಿದ್ರೆ ಅಳತೀರ್ತಾವ ನಮ್ಮನೆ ದೇವ್ರು ಅಷ್ಟು ಕಮ್ಮಗ ನೀಟಾಗೆ ಚಂದ ಮಣ್ಣು ಮೆಹಂದಿ ನನ್ಗೆ ಗೊತ್ತಿರ್ಲಿಲ್ಲ ಅದ ನಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾರ್ಯಾರ್ದೆಲ್ಲ ಆಗೈತಿ ಅವ್ರದ್ದು ಹೇಳಿ ನಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದು ಸರ್ಜರಿ ಆಗಿಲ್ಲ ಪೀರಿಯಡ್ ಸರಿಯಾಗಿ ನಾನು ಆಗೋಲ್ತು ನೀವು ನಮ್ಮ ತಿಳಿಲೋ ಗೊತ್ತಿಲ್ಲ ಒಂದು ದಿನ ಅಂತೂ ನನಗೆ ಕುಂದ್ರಾಕೋ ಆಗಿಲ್ಲ ನಿಂದ್ರಾಕೋ ಆಗಿಲ್ಲ ಹೆವಿ ಬ್ಲೀಡಿಂಗ್ ಕಣ್ಣಿಗೆ ಕಣ್ಣಿಗೆ ತಪ್ಪೇನಿಲ್ಲ ನಮ್ಗೆ ಇದನ್ನು ಹೇಳ್ಕೊಳ್ಳೋದ್ರೊಳಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಎಲ್ಲರಿಗೂ ಗೊತ್ತಾ ಅಂದ್ರೆ ಹೆಂಗಿರ್ತೈತೆ ಅಂತಂದ್ರ ಕರೇನ ಹಿಂಗ ವರ್ಕ್ ಮಾಡೋರು ಇದ್ರಂದ್ರೆ ಪಾಪ ಅಂತ ಹೆಣ್ಮಕ್ಳು ಏನ್ ಮಾಡ್ತಾರೆ ನಾ ಇನ್ನು ಮನ್ಯಾಗ ಇರ್ತೇನೆ ಹಂಗ ಏನಾದ್ರು ಆದ್ರೂ ಸುಮ್ಮನೆ ಮಲ್ಕೊಂಡ್ಬಿಡ್ತೇನೆ ನಾನು ಮಲ್ಕೊಂಡ್ರು ಅದು ಕಂಟಿನ್ಯೂ ಹಂಗ ಬ್ಲೀಡಿಂಗ್ ಹೋಗಿರ್ತೈತಿ ನನ್ನ ಜೀವನದಾಗ ನನ್ನ ಋತುಮತಿ ಆದಿಂದ ನನಗೆ ಆತರ ಏ ಬಾಯ್ ಮಾಡಕೊಳ್ಪ ಆತರ ಬ್ಲೀಡಿಂಗ್ ನಮ್ಗೆ ಯಾವತ್ತೂ ಆಗಿಲ್ಲ ಫುಲ್ ಕಣ್ಣಿ ಬ್ಲೀಡಿಂಗ್ ಹೋಗ್ಬಿಡ್ತೈತಿ ಒಂದಿನ ಎರಡು ದಿನ ಅಂತೂ ಅದು ಯಾಕಂದ್ರೂ ಗೊತ್ತಿಲ್ಲ ದವಾಖಾನೆ ಹೋಗು ಮನ ಸುಮ್ಮನೆ ಇಲ್ಲ ಅದರಿಂದ ಏನಾರ ಸೈಡ್ ಎಫೆಕ್ಟ್ ಆಕೈತೆ ಅಂತ ಗೊತ್ತಿಲ್ಲ ದವಾಖಾನೆ ಹೋದ್ನಿ ಅಂದ್ರೆ ನನ್ಗ ಹಂಗ ಕಂಟಿನ್ಯೂ ಮತ್ತೆ ಹೋಗೋದನ್ನ ಆಗ್ಬಿಡ್ತೈತಿ ಅದಕ್ಕ ಇದ್ರ ಇರ್ಲಿ ಸತ್ರ ಸೈಡ್ ಅಂತ ನಾನು ಡಿಸೈಡ್ ಮಾಡ್ಬಿಡ್ತೇನೆ ತಲೆನೋ ಸುರ ಆದ್ರೂ ದವಾಖಾನೆ ಹೊಂಟಿಲ್ಲ ನಾನ ಈಗ ಈ ತರದ ಪೀರಿಯಡ್ ಸಮಸ್ಯೆ ಆಯ್ತಲ್ಲ ಈಗ ಹೋಗುವಲ್ಲಿ ಈಗ ಒಂದ್ ತಿಂಗಳ 25 ದಿನಕ್ಕೆ ಆಕೈತಿ ಒಂದ್ ತಿಂಗಳ 30 ದಿನಕ್ಕ ಹಿಂಗ ಇರ್ರೆಗ್ಯುಲರ್ ಆಗಿ ಪೀರಿಯಡ್ ಆಗತ್ತೆ ನನಗ ಅದ್ರೊಳಗೆ ಯಾವ್ದರ ಪ್ರೆಗ್ನೆನ್ಸಿ ಇದನ್ನ ಕ್ಲಾರಿಟಿ ಐತೆ ಯಾವ ತರದ್ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಲ್ದ ಯಾಕಂದ್ರೆ ನಾನೊಂದ USAದ ಯಾಪ್ ಅದ ನನ್ನ ಅಲ್ಲಿ ಸಬ್ಸ್ಕ್ರೈಬರ್ ಅವ್ರು ಕಳ್ಸಿದ್ದ ಅದನ್ನ ಫಾಲೋ ಮಾಡ್ದೆ ನನಗೆ ಒಂದು 2 ಇಯರ್ ಆಯ್ತ ನನ್ನ ಫ್ರೆಂಡ್ ಸರ್ಕಲ್ ಅವ್ರಿಗೂ ಕೊಟ್ಟೇನಿ ಹಿಂಗೆ ಟ್ರೈ ಮಾಡೋರಿಗೆ ಮಸ್ತ್ ಐತೆ ಅದು ಯಾಪ್ ಅದ್ರ ಪ್ರಕಾರ ನಾವು ಅಂದ್ರೆ ನಮ್ಮ ದೇಹದಲ್ಲಿ ಇದು ಅಂಡನು ಯಾವಾಗ ಬಿಡುಗಡೆ ಆಕ್ಕವು ಯಾವ ಟೈಮಲ್ಲಿ ನಾವು ಇದನ್ನ ಟ್ರೈ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಅಂತೇಳಿ ಅದು ಒಂದು ಯಾಪ್ ಐತಿ ನಮ್ದು ಪೀರಿಯಡ್ ಡೇಟ್ ಹಾಕೋದು ನಾವು ಅದ್ರೊಳಗೆ ಹಾಕಿದ್ವಿ ಅಂದ್ರೆ ಅದು ನಮ್ಗೆ ತೋರಿಸ್ತೈತಿ ಆ ಡೇಟಲ್ಲಿ ನಾವು ಸಂಭೋಗ ಮಾಡಿದ್ವಿ ಅಂದ್ರೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಭಾಳ ಇರ್ತೈತಿ ಹಂಗಾಗಿ ನಮ್ಗೆ ಈ ಥರ ಸಮಸ್ಯೆ ಆಗತ್ತಿಲ್ಲ ಒಮ್ಮೆ ತಿಂಗಳಿಗೆ ಒಮ್ಮೆ 25 ದಿನಕ್ಕೆ ಹಾಗಾಗಿ ಸಿಕ್ಕಾಪುಡಿ ಕನ್ಫ್ಯೂಷನ್ ಹಾಸ್ಪಿಟಲ್ಗೆ ಹೋದ್ರೂ ಏನಿಲ್ಲ ಇನ್ನೊಂದು ಕೇಳಿದ್ರೆ ಇವತ್ತು ಇದೇ ರುಟೀನ್ ಮುಗಿಸ್ಬಿಡ್ತೇನೆ ನಾನು ನಂದು ಕುತ್ತಿಗೆ ದಪ್ಪ ಐತಲ್ಲ ಇದು ಮೈ ಬರ್ತ್ ಬಂದಿರೋದಿಲ್ಲ ಕುತ್ತಿಗೆ ದಪ್ಪ ಇರೋದು ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ ಪ್ರೆಗ್ನೆನ್ಸಿಗೆ ಅಡೆತಡೆ ಆಗುವುದು ಒಂದೇ ಒಂದು ಮೆಡಿಕಲಿ ಪ್ರಾಬ್ಲಮ್ ಇಲ್ಲ ನನ್ನ ದೇಹದಲ್ಲಿ ಯಾಕಾಗಲ್ತ ಅಂತ ಗೊತ್ತಿಲ್ಲ ನಮ್ಮ ಡಾಕ್ಟರ್ ಹಂಗೆ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಅದ್ರ ಸಕ್ಸಸ್ ಯಾಕಾಗಲ್ದು ಅಂತ ಗೊತ್ತಿಲ್ಲ ದೇವ್ರಿಗೆ ಬಿಟ್ಟದ ಅಂತ ಹೇಳಿ ಹಿಂಗೆ ಡಾಕ್ಟರ್ ಸಿಂಗ ಅಂದ್ರೆ ನಾವು ನನ್ನ ಸುಳ್ಳು ಏನು ಹೇಳಕತ್ತಿಲ್ಲ ಟ್ರೀಟ್ಮೆಂಟ್ ತಗೋರಿ ಅಂತ ನೀವು ಹೇಳಕತ್ತಿರಂತೂ ಹೇಳಕತ್ತಿಲ್ಲ ನಾನು ಹಂಗಾಗಿ ಥೈರಾಯ್ಡ್ನು ಇಲ್ಲ ಏನಂದ್ರೆ ಏನು ಒಂದು ಸುಡುಗಾಡನೂ ಇಲ್ಲ ನಾನು ಅದನ್ನ ಅನ್ಕೋತೀನಿ ದೇವ್ರ ಹತ್ರ ಯಾವುದಾದ್ರೂ ಒಂದು ನನ್ನ ಹೊಟ್ಟೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆನಾದರೂ ಇಡಬಾರ್ದ ದೇವ್ರಿ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ನಾನು ಆ ಸಮಸ್ಯೆನೆ ಕಳ್ಕೊಂಡು ನನ್ನ ಮಗುನ ಮಾಡ್ಕೋತಿದ್ನಿ ಅಂಥೇಳಿ ಆದರೆ ಸಮಸ್ಯೆನೇ ಇಲ್ಲ ಅಂತಂದಿಂದ ಯಾರು ಏನು ಮಾಡೋಕ್ಕಾಗಿಲ್ಲ ಆ ದೇವರನ್ನು ಪರಿಹಾರ ಕೊಡ್ಬೇಕು ಹಂಗಾಗಿ ನಾನು ಇನ್ನು ಮುಂದೆ ಟೆಂಪಲ್ ರನ್ ಮಾಡ್ಬೇಕಂತ ಅಂದ್ಕೊಂಡೇನಿ ಹಾ ಇನ್ನೊಂದು ಈಗ ನಾವು ಈಗ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ನಿ ಅಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಿಂದ ಹೋದ 2023-2024 ಅಂತ ಅನಿಸ್ತೈತಿ ಸಿಕ್ಕಾಪಟ್ಟೆ ಟೆಂಪಲ್ ತಿರುಗಿನಿ ನಾನು ಶಿರಡಿಗೆ ಅಲ್ಲೇ ಇಲ್ಲೇ ಹಿಂಗೆ ಆವಾಗ ನನಗೆ ಒಳ್ಳೆಯದಾಗಿ ಕೆಟ್ಟದ್ದಾತ ಹೆಂಗಂತಂದ್ರೆ ಈ ತಾಯ್ತನದ ವಿಷಯದಾಗ ನಂಗೆ ಸಿಕ್ಕಾಪಟ್ಟೆ ಗೊಂದಲ ಐತಿ ಮಗು ಮಾಡ್ಕೊಳ್ಳೋ ವಿಷಯದಾಗ ಅಂದ್ರೆ ಯಾವ ಥರ ಅಂತಂದ್ರೆ ಟ್ರೀಟ್ಮೆಂಟ್ಗಂತೂ ನಾನು ಹೋಗಂಗಿಲ್ಲ ಹೋಗೋ ಪರಿಸ್ಥಿತಿಯಲ್ಲಿ ನಾನೇ ಇಲ್ಲ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಅನ್ಕೋತೀನಿ ನಾನು ಹಾಗಾಗಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಕೇವಿಲ್ಲ ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋದ್ನಿ ಅಲ್ಲಿ ನಾನು ಎಲ್ಲ ಹೋದ್ರೂ ಬೇಡ್ಕೊಳ್ಳೋದು ನಿಮಗೂ ಗೊತ್ತು ನನಗೂ ಗೊತ್ತು ಅದೊಂದು ವಿಷಯ ಇರುವಾಗೆ ಅಂಥೇಳಿ ನಾವು ಒಂದ ಬೇಡಿಕೆಯನ್ನು ಎಲ್ಲ ದೇವ್ರ ಮುಂದೆ ದೇವತೆಗಳ ಮುಂದೆ ಬೇಡ್ಕೊಂಡ್ರೆ ಸಕ್ಸಸ್ ಆಕೈತಿಲ್ಲ ಗೊತ್ತಿಲ್ಲ ನನಗೆ ಇದೊಂದು ಭಾಳ ಕನ್ಫ್ಯೂಷನಲ್ಲಿ ಅದೀನಿ ಭಾಳಷ್ಟು ಜನ ತಿಳಿದವ್ರ ತಿಳುವಳಿಕೆ ಇದ್ದವ್ರ ಮತ್ತು ನೀವು ಹೆಂಗೆ ಟ್ರೈ ಮಾಡಿರ್ತೀರಿ ಅದ್ರ ಎಲ್ಲನೂ ನಂಗೆ ಸಜೆಷನ್ ಮಾಡ್ತೀರಿ ಮಕ್ಕಳ ವಿಷಯದಾಗ ಅಂದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತೀರಿ ನನಗೆ ಅವ್ವ ಅಪ್ಪನ ಬಿಟ್ಟರೆ ಜಾಸ್ತಿ ನನ್ನ ಮಗು ಆಗಲಿ ಅಂತಂದ್ರೆ ಅಣ್ಣವ್ರು ನೀವು ಕರೆನ ನಂಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ನನ್ನ ಧ್ವನಿ ಜೋರು ಐತಿ ಬಟ್ ಮನಸ್ಸು ಸಿಕ್ಕಾಪಡೆ ಎಮೋಷ್ನಲ್ ಇಷ್ಟು ಮಾತಾಡೋ ಕನ್ನಾನಿರು ಬಂತೆ ಯಾಕಂದ್ರೆ ಪ್ರೀತಿ ತೋರಿಸೋ ಅಷ್ಟೊಂದು ಪ್ರೀತಿ ತೋರಿಸ್ತಿರಲ್ಲ ನೀವು ಆ ಪ್ರೀತಿನ ತಿರ್ಸಕ್ಕಂತರೂ ಈ ಜನದಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ನಾನು ಹಾಗಾಗಿ ಇನ್ನೊಂದು ಭಾಳಷ್ಟು ಜನ ನಿಮ್ಗೆ ಎಲ್ಲೆಲ್ಲಿ ಒಳ್ಳೇದಾಗಿರ್ತೈತಿ ಎಲ್ಲ ದೇವಸ್ಥಾನ ಅಂತ ಹೇಳ್ತೀರಿ ಮತ್ತು ಒಡನ್ಬೈಲು ಪದ್ಮಾವತಿದು ಹೇಳಿದಿರಿ ಈಗ ನಾನು ಇಲ್ಲೇ ಮಂತ್ರಾಲಯಕ್ಕೆ ಹೋಗಿ ಬಂದೇನೆ ಇನ್ನು ನೆಕ್ಸ್ಟ್ ಒಡನ್ಬೈಲು ಹೋಗ್ತೇನೆ ಅಂತ ಅನ್ಕೋರಿ ಮತ್ತು ಹಂಗೆ ನೆಕ್ಸ್ಟ್ ಇದು ಅರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರ ಹೇಳ್ಯಾರ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಒಂದು 3 ಮಂತ್ ಆಯ್ತು ಅಂತ ಅನಿಸ್ತು 3 ಮಂತ್ ಅಥವಾ 2 ಮಂತ್ ಆಯ್ತು ಅಂತ ಅನಿಸ್ತೈತಿ ಪಾಪ ಅವರು ಈ ಕಡೆ ನಮ್ಮ ಕಡೆದವ್ರು ಅಂತ
ಅಲ್ಲೇ ಇದಾರಂತ ಅವ್ರು ಹೇಳಿದ್ರು. ಮತ್ತೆ ರೀಸೆಂಟ್ ಆಗಿ ಮಂಗಳೂರು ಸೈಡ್ದವ್ರು, ಮೂಡುಬಿದ್ರಿ ಸೈಡ್ದವ್ರು, ಅವರು ಒಂದು ಅಲ್ಲಿ ಹೋಗಿ ಸಕ್ಸಸ್ ಆಗಿ ಏಜಿಗೆ ನನಗಿದ್ರೆ ಏಜಿಗೆ ಅವು ಒಂದು 42 ಅತಿ ಇರ್ಬೋದು. ಅವ್ರಿಗೆ ಮಗುಗೆ ಹೆಣ್ಣು ಮಗು ಅಥವಾ ಗಂಡು ಮಗುವಿನ ಅವ್ರ ಫೋಟೋ ಐತೆ, ಅದನ್ನು ಶೇರ್ ಮಾಡಿದ್ರು ನನಗೆ. ಯಾರಿಗೆ ಕೊಡಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ರಿ ಒಳ್ಳೇದಕ್ಕೈತೆ ಅಂತೇಳಿ. ನನ್ನದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್, ಯಾಕಂದ್ರೆ ಹೋದ ಸಲ ನಾನು ಸಿಕ್ಕಾಪಟ್ಟೆ ಟೆಂಪಲ್ ರನ್ ಮಾಡೀನಿ, ಮತ್ತು ಉಡಿ ತುಂಬಿಸ್ಕೊಂಡು ಹರಕೆ ಕಟ್ಕೊಂಡು ನಾನು ಎಲ್ಲನೂ, ಆದರೆ ಯಾವ ಒಂದು ದೇವ್ರಿಗೂ ಹರಕೆ ತೀರಿಸುವಂಥ ಭಾಗ್ಯ ನನಗೆ ಕೊಡಿ ಬರಲಿಲ್ಲ. ಅದು ನನ್ನ ಬ್ಯಾಡ್ ಲಕ್ ಅಂತ ಅನ್ಕೋತೀನಿ. ಹಂಗಾಗಿ ನಾನು ಈಗ ಇನ್ನೊಂದು ಏನೇ ಹೇಳ್ತಾರೆ ಅಂತಂದ್ರೆ, ನಮ್ಮ ಕಡೆ 10 ಕಲ್ಲು ಒಗೆದಾಗ ಒಂದು ಕಲ್ಲಾದರೂ ತಾಗತ್ತಿಲ್ಲ ಅಂತೇಳಿ. 10 ದೇವ್ರಿಗೆ ಕೈ ಮುಗಿದಾಗ ಒಂದು ದೇವರಾದರೂ ಕಣ್ ತೆಗೆದು ನೋಡ್ತಾನಲ್ಲ, ಒಂದು ದೇವರಾದರೂ ತಥಾಸ್ತಂದು ಆಶೀರ್ವಾದ ಮಾಡ್ತಾನಲ್ಲ ಅಂತೇಳಿ. ಹಂಗೆ ಅನ್ಕೊಂಡು ನಾನು ಹೋದ ಸಲ ಎಲ್ಲ ಕಡೆನೂ ಹೋದ್ನಿ, ಎಲ್ಲ ಕಡೆನೂ ಒಂದೇ ಬೇಡ್ಕೊಂಡು, ಎಲ್ಲ ಕಡೆ ಹೋದಾಗ ಒಂದೇ ಥರ ಬೇಡ್ಕೊಳ್ಳೋದು ಸರಿನೋ ತಪ್ಪೋ ಅಥವಾ ಒಂದೇ ದೇವ್ರಿಗಿನ ನಾ ನಿಯತ್ತಾಗಿ ಇರ್ಬೇಕಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಐತಿ, ದಯವಿಟ್ಟು ತಿಳಿಸ್ಕೊಡ್ರಿ. ತಿಳಿಸ್ಕೊಟ್ರೆ ಭಾಳಂದ್ರೆ ಭಾಳ ಉಪಕಾರ ಆಕೈತಿ ನನಗೆ. ಮರೆತಿದ್ದೆ ನಾನು ಬರೀ ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ಮರೆತಿದ್ದೆ. ಇವತ್ತಿನ ಲಾಗಲ್ಲಿ ಏನಿಲ್ಲ ಅಂತಂದ್ರೆ ನನ್ನ ಫೀಲಿಂಗ್, ನನ್ನ ಭಾವನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ, ನನಗಿರೋ ಗೊಂದಲಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೊಂಡೀನಿ. ನನ್ನ ಗೊಂದಲಗಳಿಗೆ ನಿಮ್ಮಿಂದ ನನಗೆ ಪರಿಹಾರ ಸಿಗ್ತೈತೆ ಅಂತ ಅನ್ಕೊಂಡೇನಿ. ನೋಡೋಣ ಪ್ಲೀಸ್, ಆದಷ್ಟು ನಿಮ್ಮ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ, ನನ್ನ ಕಮೆಂಟ್ ನೋಡ್ತೀನಿ. ಕೆಲವ್ರಿಗೆ ಹೆಂಗಂದ್ರೆ ಸುಳ್ಳು ಅಂತ ಅನಿಸ್ಬೋದು, ನನ್ನ ಮನ್ಸಾರ ಇಷ್ಟಪಡೋರಿಗೆ ನನ್ನ ಕಷ್ಟ ನಾನೇನು ಅನುಭವಿಸಿಲ್ಲ ಆ ಪರಿಸ್ಥಿತಿಗೆ ಹೋಗಿ ಬಂದವ್ರು ಖಂಡಿತ ನನ್ನ ಮನಸ್ಥಿತಿ ಅರ್ಥ ಆಕೈತಿ. ನನಗೆ ನೀನು ಸಂಚನ್ನ ಮಲ್ಕೊಂಡೆ, ನೀನು ಎಷ್ಟು ಅಂದ್ರೆ 6 ಗಂಟೆಗನ ಮಲ್ಕೊಂಡವಳು, ಊಟ ಸಹಿತ ಮಾಡಿಲ್ಲ ನಾನು, ಹಂಗೆ ಮಲ್ಕೊಂಡ್ಬಿಟ್ಟೆ. ತಲೆನೋವಾಗಿ ಫುಲ್ಲು ಬಾಡಿ ಎಲ್ಲ ನನಗೆ ಏನಂತ ಗೊತ್ತಾಗೋಲ್ತು ನನಗೆ. ಅದ ಫುಲ್ಲು ಏನು ಅರ್ಶಕ್ತಿ ಆಗ್ಯಾರ ಅಂತ ಹೇಳ್ತಾರೆ ಏನಂತೀರಿ ನೋಡ್ರಿ, ಫುಲ್ ವೀಕ್ ವೀಕ್ ಅಂತ ಅನಿಸ್ತೈತಿ. ಹಂಗೆ ಮಲ್ಕೊಂಡಕ್ಕಿ ನಾ ಅಡುಗೆ ಸಹಿತ ಮಾಡಿಲ್ಲ, ಹಾಲಷ್ಟ ಹಿಂಡಿಟ್ಟೆ. ನಾನು ಕಾಸಿ ಇಲ್ಲ ಏನಿಲ್ಲ, ಒಂದು ಸ್ವಲ್ಪ ಅನ್ನ ಇತ್ತು ನಮ್ಮ ಮನೆಯವ್ರು, ನಾನು ಹಾಲು ಕಾಸ್ಕೊಂಡೆ, ಅದನ್ನು ಅನ್ನ ಉಂಡ, ನಾನು ಊಟಕ್ಕೆ ಎಬ್ಸಿದ್ರೆ ನಾನು ಊಟನೂ ಮಾಡಿಲ್ಲ ಏನಿಲ್ಲ, ಹಂಗೆ ಮಲ್ಕೊಂಬಿಟ್ಟೆ ನಾನು. ಈ ಹೊತ್ತಾದ್ರೆ ನನಗೆ ಹೊಟ್ಟಿನ ಹಸಿ ಇಲ್ಲ, ಟೈಮ್ ಇಷ್ಟ ಅದಂದ್ರೆ ಈಗ 7 ಗಂಟೆ ಆಗೈತಿ, ಚಾ ಕುಡಿದ್ನಲ್ಲ ಹಂಗಾಗಿ ಓಕೆ ಅಂತ ಅನ್ನಿಸ್ತು. ಈ ಥರ ಆಗತ್ತೆ ನನಗೆ, ಹಂಗೆ ಯಾವುದರಲ್ಲೂ ಆಸಕ್ತಿನೂ ಇಲ್ಲ, ಹಂಗೆ ಏನು ಮಾಡಬೇಕನ್ನೋ ಸಗಸನ್ನು ಆಗಂಗಿಲ್ಲ. ಸುಮ್ಮನೆ ಕುಂದ್ರಬೇಕು ಇಲ್ಲಂದ್ರೆ ಸುಮ್ಮನೆ ಮಕ್ಕೋಬೇಕಂತ ಅನಿಸ್ತೈತಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಅನಿಸಾಗೋದಿಲ್ಲ ನನಗೆ. ನನಗೆ ಇಷ್ಟೊಂದು ಸಿಕ್ಕಾಪಟ್ಟೆ ಬೇಜಾರಾಕೈತಿ, ಹೊರಗೆ ಕಿಚನ್ ಕಟ್ಸೇನಿ, ರೆಸಿಪಿ ಚಾನಲ್ ಶುರು ಮಾಡಿದ್ರೆ ಅಂತೇಳಿ, ಇದು ಗೊತ್ತು ಈ ಚಾನಲ್ದ ವ್ಯೂಸ್ ಡೌನ್ ಆಗ್ಯಾವ ಅಂತೇಳಿ. ಅಲ್ಲಾದರೂ ಏನಾದರೂ ಟ್ರೈ ಮಾಡಿದರೆ, ಯಾಕಂದ್ರೆ ಕಂಟೆಂಟ್ ಕೊಟ್ಟರೆ ಖಂಡಿತ ಇಷ್ಟಪಡ್ತೀರಿ ನೀವು. ನನ್ನ ಮನಸ್ಥಿತಿ ಸರಿ ಇಲ್ಲದೆ ಇರೋದಕ್ಕಾಗಿ ನನಗೆ ಯಾವುದರಲ್ಲೂ ಆಸಕ್ತಿ ಬರೋಲ್ತ, ಯಾಕಂದ್ರೆ ಯೂಟ್ಯೂಬನ್ನು ಮಾಡಲೇಬಾರ್ದು ಅಂತ ಅನಿಸ್ತೈತಿ. ನಿಮ್ಮ ಜೊತೆ ಒಂದು ಈಟು ಮಾತಾಡಿದ್ರೆ ಮನಸ್ಸು ಸಿಕ್ಕಾಪಟ್ಟೆ ಖುಷಿ ಪಡ್ತೈತಿ, ನಿಮ್ಮ ಕಮೆಂಟ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತೈತಿ. ಅಟ್ಲೀಸ್ಟ್ ಆ ಖುಷಿನೂ ಕಳ್ಕೊಬಾರ್ದು ಅಂತ ಅಂದ್ಕೊಂಡು ನಾನು ಏನೋ ಒಟ್ಟಿನಲ್ಲಿ ವಿಡಿಯೋನ ಮಾಡಿ ಹಾಕಾಕತ್ತೀನಿ. ಕೆಲವರೆಲ್ಲ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಾಕತ್ತಿರಿ, ಕೆಲವರು ಕಂಟೆಂಟ್ ಕೊಡಿ ಅಂತ ಹೇಳ್ತಿರ್ತಾರೆ, ವಿರಳ ಹೇಳೋದು. ನೋಡೋಣ ಆದಷ್ಟು ಲವ್ ನಾನು ಮತ್ತು ಮೊದಲಿನ ಥರ ಆಗಲಿ ಅಂತಲೇ ಅನ್ಕೋತೀನಿ. ಯಾಕಂದ್ರೆ ಮೊದಲಿನ ಥರ ಆಗಲಿ ಅಂತ ಅನ್ಕೊಂಡ್ಕಿಂತ ಫೀಲ್ ಅಂತೂ ಅದು ಯಾವಾಗಲೂ ಇದ್ದೇ ಇರ್ತೈತೆ ನನ್ನಲ್ಲಿ, ಇರಂಗಿಲ್ಲ ಅಂತಲ್ಲ. ಅದಕ್ಕೆ ಆ ದೇವರು ಆ ಸಮಸ್ಯೆಯನ್ನು ದೇವರ ಬಗೆಹರಿಸ್ಬೇಕು, ಬಗೆಹರಿಸಿದಾಗ ಖಂಡಿತ ನಾನು ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ನೀವು ಹೇಳೋವಂಥ ವಿಡಿಯೋನ ಮಾಡ್ತೀನಿ, ಮಾಡುವಂಥ ದಿನಾನು ಲಗುನ ಬರಲಿ ಅಂತ ಅಂದ್ಕೊಳಕತ್ತೀನಿ. ನೋಡೋಣ ಏನಕ್ಕೆ ಅಂತ, ನನ್ನ ಹಣೆ ಬರದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನನ್ನನ್ನು ಸರಿಪಡಿಸ್ಕೊಳ್ಳೋಕೆ ಎಷ್ಟು ಟ್ರೈ ಮಾಡ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ ಹೇಳೋಕ್ಕೂ, ಅಷ್ಟೊಂದು ಟ್ರೈ ಮಾಡ್ತೀನಿ. ಮತ್ತಿನ್ನೊಂದು ನನ್ನ ಬೆಸ್ಟ್ ಫ್ರೆಂಡನ್ನು ಕೆಲವೊಂದು ಕ್ಲೋಸ್ ಫ್ರೆಂಡ್ ಸರ್ಕಲ್ಸ್ ಅದಾರಲ್ಲ, ಅವರು ಸಹಿತ ನಂಗೆ ಮೋಟಿವೇಶನ್ ಕೊಡ್ತಾರೆ, ಇಲ್ಲ ಹಂಗಿರು ಹಿಂಗಿರು ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ. ಈ ಟೈಮಲ್ಲಿ ಫ್ರೆಂಡ್ಸ್ ಅನ್ನೋದು ಭಾಳಂದ್ರೆ ಭಾಳ ಮುಖ್ಯ. ಒಬ್ಬರ ಡಿಪ್ರೆಷನ್ನಲ್ಲಿದ್ದಾಗ ಅವ್ರಿಗೆ ಮೋಟಿವೇಶನ್ ಕೊಡೋದು, ಅವ್ರಿಗೆ ಆತ್ಮಸ್ಥೈರ್ಯ ಹೇಳೋದು. ಹಾಗಾಗಿ ಒಳ್ಳೊಳ್ಳೆ ಫ್ರೆಂಡ್ಸ್ ಅದಾರ ನನ್ನ ಹತ್ರ, ಅದನ್ನು ಸಿಕ್ಕಾಪಡೆ ಖುಷಿ ಆಕೈತಿ. ಅದು ನಂಗೆ ಸಿಕ್ಕಿರೋದು ಯೂಟ್ಯೂಬಿಂದ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ನೋಡೋಣ ಏನೇನಕ್ಕೆ ಅಂತೇಳಿ. ಆದರೆ ನನ್ನ ದೇವಸ್ಥಾನದ ವಿಷಯದಲ್ಲಿ ಗೊಂದಲ ಏನೈತಿಲ್ಲ, ದಯವಿಟ್ಟು ಕ್ಲಿಯರ್ ಮಾಡಿರಿ. ಯಾಕಂದರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಾಗ ಇರೋವಂಥ ದೇವಸ್ಥಾನಗಳ ಬಗ್ಗೆ ಆಗಲಿ, ಮತ್ತು ದಕ್ಷಿಣ ಕನ್ನಡ ಹಿಂಗೆ ಉತ್ತರ ಕನ್ನಡ ಈ ಥರ ಆ ಕಡೆದೆಲ್ಲದನ್ನು, ಮತ್ತು ಇದು ಶ್ರೀ ಆರಿಕೋಡಿ ಇದು ಚಾಮುಂಡೇಶ್ವರಿ ಟೆಂಪಲ್ ಇರೋದು
ಧರ್ಮಸ್ಥಳ ನಿಯರ್ ಅಂತ ಅನಿಸ್ತೈತಿ. ಯಾವುದೋ ಅವ್ರ ಊರ ಹೆಸರು ಹೇಳಿದ್ರು ಮರ್ತ್ ನಾನು, ಅದನ್ನ ಡೀಟೇಲ್ಸ್ ಎಲ್ಲನೂ ಕಳಿಸ್ಯಾರ. ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಯಾರಾದರೂ ಹೋಕೇನ ಅನ್ನೋರು ಇದ್ರೆ ನಿಯರ್ ಇದ್ರೆ ಹೋಗಿ ಬರೀ ಖಂಡಿತ ಒಳ್ಳೇದಕ್ಕೈತಂತ ಭಾಳ ಅಂದ್ರೆ ಭಾಳ ಗದ್ದಲ ಅಂತ. 2 ದಿನ 3 ದಿನ ಕೂತ್ಕೋಬೇಕಂತ ನಾವು ಕುಂದಿರ್ಬೇಕಂತ ನಾವು ಪಾಳೆಕತ್ತಿ. ನನಗೊಬ್ಬರ ಅವರ ಬ್ರದರ್ ಅಂತ ನಾನು ಕರಿತೀನಿ, ನೀವು ಸೆಪ್ಟೆಂಬರ್ ನಂತರ ಬರೋದಾದ್ರೆ ನಮ್ಮ ಅಂದರೆ ಅಲ್ಲಿ ಬೇರೆ ಥರ ಅದನ್ನು ಹೇಳೋದು ಬೇಡ, ಇದರಲ್ಲಿ ನೀವು ಬರ್ತೀನಂತಂದ್ರೆ ಹಿಂಗೆ ನಮ್ಮ ಪರವಾಗಿ ನಾವು ಬೇರೆದವ್ರನ್ನ ಕುಂದಿಸ್ಬೋದಂತ. ಅದು ಪೂಜೆ ಎಂದಿರ್ತೈತಿಲ್ಲ ಅವತ್ತು ನಾವು ಹೋದ್ರೆ ನಡೀತೈತಂತ. ಯಾಕಂದ್ರೆ ಕೆಲವರೆಲ್ಲ ಹಿಂಗೆ ಬೆಂಗಳೂರಿಂದ ಜಾಬ್ ಮಾಡೋರು ರೀತಿ ಬರ್ತಾರಲ್ಲ ಆ ಥರ ಮಾಡ್ತಾರಂತ. ಸಾರಿ, ಸರಿನೋ ತಪ್ಪೋ ಗೊತ್ತಿಲ್ಲ, ಹಂಗೆ ಹೇಳಾಗತ್ತೈತೆ. ಯಾಕಂದ್ರೆ ಯಾರಾದರೂ ಹಿಂಗೆ ಜಾಬಲ್ಲಿ ಇರೋರು ಹೋಗ್ಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ, ಯಾಕಂದ್ರೆ 2-3 ದಿನಗಳ ಕೆಲವರಿಗೆ ಟೈಮ್ ಕೊಡೋಕೆ ಆಗಿರಲಿಲ್ಲ, ನಮ್ಗೆ ಒಳ್ಳೇದಕ್ಕೈತಂದಿಂದ ನಾವು ಟೈಮ್ ಕೊಡೋಕೆ ರೆಡಿ ಇದ್ದೇವೆ ಅಂತ ಅನ್ನೋರು ಇದ್ರಂದ್ರೆ ಆರಾಮ್ಸೆ ಹೋಗ್ಬೋದು. ಮತ್ತು ಅಲ್ಲಿ ಉಳ್ಕೊಳಕ್ಕೆ ದೇವಸ್ಥಾನದ ಆವರಣ ಏನೋ ಐತಂತಂದ್ರೆ, ನಿಮ್ಗಿನ್ನೂ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ, ಯಾಕಂದ್ರೆ ಅಲ್ಲಿ ಅವ್ರ ಬ್ರದರ್ ಗೊತ್ತಿದಾರಲ್ಲ ನನಗೆ, ಅವ್ರ ಬಗ್ಗೆಯಿಂದ ಅವರಿಂದ ನಾನು ತಿಳ್ಕೊಂಡೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೋತೀನಿ ಹೋಗ್ತೇನೆ ಅನ್ನೋರು ಇದ್ರೆ. ಸದ್ಯಕ್ಕೆ ನನಗೆ ಗೊಂದಲ ಐತೆ, ಹಂಗಾಗಿ ನಾನು ಹೋಗ್ಬೇಕಾಗಬಾರ್ದಂತೇಳಿ ಒಡನ್ಬೈಲು ಪದ್ಮಾವತಿಗೂ ಹೋಗ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ರೇಖ ಅವ್ರು ಹೆಲ್ಪ್ ಮಾಡ್ತೇನಂತಂದ್ರೆ, ಹೆಲ್ಪ್ ಮಾಡ್ತೇನಂತಂದ್ರೆ ನೀವು ಇಲ್ಲಿ ಬಾರಿ ಬಂದು ಈ ಕಡೆನ ಹೋಗೂ ಕರ್ಕೊಂಡು ಹೋಗ್ತೇನೆ ಅಂತಂದಾರ. ಯಾಕಂದ್ರೆ ಹೊಸ ಜಾಗಕ್ಕೆ ಹೋಗ್ಕೇವು ಅಂತಂದಿಂದ ನಮ್ಗೆ ಗೊಂದಲ ಆಗೋದು ಬೇಡ ಅಂತೇಳಿ ಆ ಕಡೆ ಅವ್ರಿಗೆ ಸಮೀಪಕ್ಕೆ ಐತಲ್ಲ ಹೋಗೋಣ ಅಂತಂದಾರ. ಮತ್ತು ಇದು ಆರಿಕೋಡಿ ಇದಕ್ಕೆ ದೇವಸ್ಥಾನಕ್ಕೆ ನೋಡ್ಬೇಕು, ಅದಕ್ಕೆ ನನಗೆ ಇಲ್ಲಿ ಪದ್ಮಾವತಿ ಟೆಂಪಲ್ಗೆ ಹೋಗ್ಬೇಕಾ ಅಥವಾ ಅಲ್ಲಿ ಹೋಗ್ಬೇಕಾ ಅಥವಾ ಇನ್ನೊಂದು ಇಲ್ಲಿ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಟೆಂಪಲ್ ಹೇಳ್ಯಾರ, ಅಲ್ಲಿ ಎಲ್ಲಿ ಹೋಗ್ಬೇಕಂತ ನಮ್ಗೆ ಗೊತ್ತಾಗೋಲ್ತು. ಅದಕ್ಕೆ ಸಿಕ್ಕಾಬಿಡಿ ಕನ್ಫ್ಯೂಷನ್ ಅಲ್ಲಿ ಇದೀನಿ, ಗೊಂದಲದಲ್ಲಿ ಇದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದು ವಾಟ್ಸಪ್ ನನ್ನ ನಂಬರಲ್ಲಿ ಸೀರೆ ಬಿಸ್ನೆಸ್ ಆ ನಂಬರಲ್ಲಿ ಐತಿ, ನನಗೆ ಹೇಳ್ತಿರ್ತಾರೆ. ನಾನು ಸರಿ ಓಕೆ ಥ್ಯಾಂಕ್ ಯು ಅಂತ ಅಷ್ಟೇ ಹೇಳ್ತೀನಿ. ಕೆಲವರಿಗೆ ಅನ್ನಿಸ್ಬೋದು ರುಕ್ಮಿಣಿ ಏನು ಮಕ್ಕಳ ಬಗ್ಗೆ ನಾವು ಇಷ್ಟೆಲ್ಲ ಹೇಳಿದ್ರು, ಆಕೆಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಎಷ್ಟು ಕೇರ್ಲೆಸ್ ಮಾಡ್ತಾಳೆ ಅಂತ ಅನಿಸ್ಬೋದು. ಯಾಕಂದ್ರೆ ನನ್ನಲ್ಲೇ ಸಾಕಷ್ಟು ಗೊಂದಲ ಇರೋದ್ರಿಂದಾಗಿ ನನಗೆ ಏನು ಮಾಡ್ಬೇಕಂತ ಕರ್ನ ದಿಕ್ಕನ ತೋರ್ಚೋಳ್ತಾ. ಖಂಡಿತ ನೀವೆಲ್ಲರೂ ನನಗೆ ಆ ಗೊಂದಲಕ್ಕೆ ಪರಿಹಾರ ಹುಡುಕೊಡ್ತೀರಿ ಅಂತ ಅನ್ಕೋತೀನಿ. ಇವತ್ತು ನೋಡಿ ಎಷ್ಟೆಲ್ಲ ಭಾಳ ಲೆಂಗ್ತ್ ಆತ ಅಂತ ಅನಿಸ್ತೈತಿ. ಏನಿಲ್ಲ, ವಿಶೇಷ ಅಡುಗೆ ಜೋಳದಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ನಾನು ಕಲಿಸಿಟ್ಟೇನಿ. ದಾಸಿ ಮಾಡಿದ್ರಾದಂತೇಳಿ, ದಾಸಿ ಅಂದ್ರೆ ದೋಸೆ ಮಾಡಿದ್ರಾದಂತೇಳಿ, ಬೇಕಾದ್ರೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ದಯವಿಟ್ಟು, ಯಾಕಂದ್ರೆ ನಿಮ್ಮ ಸಹಾಯ ನನಗೆ ತಾಯಿ ತಂದೆ ವಿಷಯದಾಗ ಭಾಳ ಭಾಳ ಬೇಕು. ನಾನು ಹೇಳಿದ್ನಲ್ಲ ನನ್ನ ರಿಪೋರ್ಟ್ ಬೇಕಾದ್ರೆ ತೋರಿಸ್ತೀನಿ, ನನ್ನ ಏಮೇಜ್ ಲೆವೆಲ್ಲ ನಾನು ಏನೋ ಕಡಿಮೆ ಇದೆ ಅಂತ ಹೇಳಿದ್ನಿ. ಈ ಏಜಿಗೆ ಅಂದ್ರೆ ನನ್ನ ಏಜಿಗೆ ಏಮೇಜ್ ಲೆವೆಲ್ ಅದು ನಾರ್ಮಲ್ ಅಂತ. ಯಾಕಂದ್ರೆ ನಾನು ಮೊನ್ನೆ ದರಡಕ್ಕೆ ಹೋಗಿದ್ನಲ್ಲ ಅವಾಗ, ಅವಾಗ ಸೀನಿಯರ್ ಮತ್ತು ಜೂನಿಯರ್ ಡಾಕ್ಟರ್ಸ್ ಅವರು ಡಿಸ್ಕಸ್ ಮಾಡಾಕತ್ತಿದ್ರು ರಿಪೋರ್ಟ್ ಸೀನಿಯರ್ ನೋಡಿ ಹೇಳಾಕತ್ತಿದ್ರು. ಅದಕ್ಕೆ ಅವರು ಏನಂತಂದ್ರೆ ಸೀನಿಯರ್ ಡಾಕ್ಟರ್, ಮ್ಯಾಮ್ ಈ ಏಜಿಗೆ ಇದು ನಾರ್ಮಲ್ ಅಂತ ಅವ್ರದ್ದು ಲಿಸ್ಟ್ ಇರ್ತೈತಿಲ್ಲ ನಾರ್ಮಲ್ ಅಂತೇಳಂತಂದ್ರೆ, ಅವಾಗ ಓದಾತ್ ನನಗೆ ಓ ನಾರ್ಮಲ್ ಅಂತೇಳಿ. ನಾನು ಅದ್ರ ಬಗ್ಗೆ ಸಿಕ್ಕಾಬಿಟ್ಟು ಹೆವಿ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ನಾನು, ಓ ಏಮೇಜ್ ಲೆವೆಲ್ ಕಡಿಮೆ ಇದೆ ಅಂತೇಳಿ. ಆದ್ರೆ ಸಿಕ್ಕಾಪಟ್ಟಿ ನಂಗೆ ದಿನಗಳು ಕಳೆದಂಗೆ ಮಂತ್ಲಿ ಹೆಂಗೆ ನಾವು ಮುಗೀತೈತಿಲ್ಲ ನನ್ನ ಲೈಫಲ್ಲಿ, ಅದು ಮುಗ್ದಂಗೆ ಪ್ರೆಗ್ನೆನ್ಸಿ ಸಿಕ್ಕಾಪಟ್ಟಿ ರಿಸ್ಕಿ ಐತಿ ನೋಡೋಣ. ಯಾಕಂದ್ರೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡ್ಬೇಕಾದ್ರೆ ಆ ದೇವ್ರ ಪರ್ಮಿಷನ್ ಬೇಕು. ನನ್ನ ಗರ್ಭದಲ್ಲಿ ಒಂದು ಮಗು ಜನನ ಆಗ್ಬೇಕಂದ್ರೂ ಅದಕ್ಕೆ ಆ ದೇವರು ಆಶೀರ್ವಾದ ಬೇಕೇ ಬೇಕು. ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಆದರೆ ಮೆಡಿಕಲಿ ಟ್ರೀಟ್ಮೆಂಟ್ ತೊಗೊಳ್ಳೋ ವಿಷಯದಾಗ ನಾನು ಐ ಆಮ್ ಹೆಲ್ಪ್ಲೆಸ್, ಏನು ಮಾಡೋಕೆ ಆಗಿಲ್ಲ. ಹೇಳುವಂಥ ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ನೋಡೋಣ, ಅಥವಾ ನಾಳೆ ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಾದ್ರೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ತಲೆಗೆನೆ ಹಚ್ಕೊಂಡ ಬಂದು ಹೊರಗಿಟ್ಟೀನಿ, ಬಂದು ತಿಕ್ತೀನಿ. ನೀರು ಕಾಸಾಕಿರ್ಬೇಕು, ನೀರು ಕಾಸಿ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ನೋಡ್ರಿ. ಮೆಹಂದಿ ಹಚ್ಕೊಂಡಿದ್ವಿ, ಎಲ್ಲ ಹೋದ ಮತ್ತೆ ಹಚ್ಕೋದ. ಸಹಾಯ ಮಾಡ್ತೀರಂತ ಅನ್ಕೊಂಡೆ ನಾನು. ಯಾಕಂದ್ರೆ ನಾನು ಹೇಳಿದ್ನಲ್ಲ ನಮ್ಮ ತಂದೆ ತಾಯಿ ಎಷ್ಟು ನನಗೊಂದು ಮಗು ಆಗಲಿ ಅಂತ ಬಯಸ್ತಾರ, ಅಷ್ಟು ನೀವು ಬಯಸ್ತೀರಿ. ನನ್ನ ಲೈಫಲ್ಲಿ ನನ್ನ ಸುವರ್ಣ ಸೂಪರ್ ಸ್ಟಾರ್ ಶೋಕ್ ಹೋದಾಗ ಸಹಿತ ಸೂಪರ್ ಸ್ಟಾರ್ ಯಾರಂತಂದ್ರೆ ನೀವಂತ ಹೇಳಿನಿ. ಯಾಕಂದ್ರೆ ನನಗೆ ನನ್ನ ಜೀವನದಾಗ ನನಗೆ ಯಾರಿಂದನೂ ಅಷ್ಟೊಂದು ಖುಷಿ ಸಿಕ್ಕಿಲ್ಲ, ನಿಮ್ಮಿಂದ ಅಷ್ಟೊಂದು ಖುಷಿ ಸಿಕ್ಕೈತಿ ನನಗೆ. ತಂದೆ ತಾಯಿಗಿಂತ ಜಾಸ್ತಿ ನಿಮ್ಮಿಂದ ನಂಗೆ ಖುಷಿ ಸಿಕ್ಕೈತಿ. ಸಿಕ್ಕಾಬಿಡಿ ಕೇರ್ ಮಾಡ್ತೀರಿ, ಪ್ರೀತಿ ತೋರಿಸ್ತೀರಿ, ಹಾಗಾಗಿ ನೀವು ಯಾವತ್ತೂ ನನಗೆ ಸೂಪರ್ ಸ್ಟಾರ್ ನನ್ನ ಲೈಫಲ್ಲಿ.